अनुलक्ष्मी चारिटेबल ट्रस्ट वतियिंद नंजनगूडु तालूकिन काळिहुंडि ग्रामद सरकारी शाला आवरणदल्लि हण्णिन गिडगळन्नु नेडुव कार्यक्रमवन्नु हम्मिकोळ्ळलागित्तु। ई कार्यक्रमदल्लि मातनाडिद अनुलक्ष्मी चारिटेबल ट्रस्ट न व्यवस्थापक निर्देशकरद महादेव एंडि रवरु ई वर्ष 5 लक्ष गिडगळन्नु नेडुव गुरि होंदलागिदे। मुंदिन दिनगळल्लि नम्म संस्थे वतियिंद राज्यद्यंत 5 कोटि गिडगळन्नु नेडुव गुरि साधिसलु दानिगळु उदारवागि देणिगे नीडबेकेंदु मनवि माडिदरु। परिसर रक्षणे ಎಲ್ಲರೂ ಸಹ ಭಾಗವಹಿಸಲು ಕೋರಿದರು। ಯುವಕರು ಮತ್ತು ಮಕ್ಕಳು ಗಿಡ ನೆಟ್ಟು ಪೋಷಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡು ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡುವಂತರಾಗಬೇಕೆಂದು ಕರೆ ಕೊಟ್ಟರು। ನಮ್ಮ ಜನಗಳಿಗೆ ಹೇಳಿದಂಗ ಹಣ್ಣು ಹಂಪಲು ಬಂದಾಗ ಅದನ್ನು ಕಿತ್ತು ಮಾರಾಟ ಮಾಡಿ ಅವರ ಜೀವನವನ್ನು ಸಾಗಿಸಬಹುದು ಮತ್ತೆ ಸ್ಕೂಲ್ ಪರಿಸರವೂ ಚೆನ್ನಾಗಿರುತ್ತೆ। ಮಕ್ಕಳಲ್ಲಿ ಈಗಲೇ ಪರಿಸರ ಜ್ಞಾನವನ್ನು ಉಂಟು ಮಾಡಬಹುದು। ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರಕ ದೆಹಲಿಯಲ್ಲಿ ಆಕ್ಸಿಜನ್ ಇಲ್ಲ ಒಂದು 15 ದಿನ ಲಾಕ್ಡೌನ್ ಮಾಡಿದ್ರು ಪರಿಸರ ಚೆನ್ನಾಗಿಲ್ಲ ಎಲ್ಲ ವೆಹಿಕಲ್ಸ್ ಗಳ ಕಾರ್ಬನ್ ಮಾನಿಟರ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿಬಿಟ್ಟು ಯಾಕಂದ್ರೆ ಪರಿಸರನ ಹಾಳು ಮಾಡ್ಬಿಟ್ರು ವೆಹಿಕಲ್ಸ್ ಗಳು ಜಾಸ್ತಿ ಆಗಿದೆ। ಈ ಒಂದು ಪರಿಸರ ಮಕ್ಕಳಲ್ಲಿ ಸ್ಕೂಲ್ ಇಂದ ನಾನು ಕಲಿತಾ ಹೋದಾಗ ಮುಂದೆ ಅವನು ದೇಶಕ್ಕೆ ಅಥವಾ ರಾಜ್ಯಕ್ಕೆ ಅವನು ಇರೋ ಸ್ಥಳದಲ್ಲಿ ಅತ್ಯುತ್ತಮವಾದ ಗಾಳಿ ಬರಲಿಕ್ಕೆ ಪರಿಸರದ ಮರಗಿಡಗಳನ್ನು ಬೆಳೆಸಬೇಕು ಅನ್ನೋ ಒಂದು ಜ್ಞಾನ ಅವನಲ್ಲಿ ಉಂಟು ಆಗುತ್ತೆ। ಗಿಡಗಳಿದ್ರೆ ಮರಗಳಿದ್ರೆ ಮಾತ್ರ ನಾವು ಬದುಕಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ। ಅದರಿಂದ ಈ ಒಂದು ಚಾರಿಟಬಲ್ ಟ್ರಸ್ಟ್ಗಳು ಅಂತಿರುವಂತಹ ಕಾರ್ಯ ತುಂಬಾ ಶ್ಲಾಘನೀಯವಾದದ್ದು। ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೂ ನೀವು ಇದೇ ಥರ ಗಿಡ ಮರಗಳನ್ನು ಕೊಟ್ಟು ಬೆಳೆಸಿದ್ರೆ ತುಂಬ ಒಳ್ಳೆಯದಾಯ್ತದೆ ಅಂತ ಹೇಳ್ತೀನಿ। ಎರಡು ಮಾತು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮೊದಲಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ತಾವು ಹಮ್ಮಿಕೊಂಡಿರತಕ್ಕಂಥ ಈ ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಒಳ್ಳೆಯ ಕಾರ್ಯಕ್ರಮ। ಈ ಭೂಮಿ ಮೇಲೆ ಬದುಕುವ ಪ್ರತಿಯೊಂದು ಜೀವಿಗಳಿಗಿದೆ ಆ ಜೀವಿಗಳ ಉಳಿವಿಗೆ ಆಗಬೇಕಂದ್ರೆ ಪರಿಸರ ಚೆನ್ನಾಗಿರಬೇಕು। ಕೆ ಗಿರೀಶ್ ಕೆಟಿವಿ ನ್ಯೂಸ್ ಚಾಮರಾಜನಗರ। ವೆಜಿಟೇಬಲ್ ಅಗ್ರೋ ನರ್ಸರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಹಾನಿಯಾದ ಘಟನೆ ಹುಬ್ಬಳ್ಳಿ ತಾಲೂಕಿನ ತಡಸ ಕ್ರಾಸ್ ಬಳಿ ನಡೆದಿದೆ। ಹುಬ್ಬಳ್ಳಿಯ ನಿವಾಸಿ ಶ್ರೀನಿವಾಸ ಮುತ್ತುಗರ ಎಂಬುವವರಿಗೆ ಸೇರಿದ ನರ್ಸರಿ ಇದಾಗಿದ್ದು ತಾಯಮ್ಮ ವೆಜಿಟೇಬಲ್ ಅಗ್ರೋ ನರ್ಸರಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ। ಬೆಂಕಿ ಅವಘಡದಿಂದಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದು ಯಾವ ಕಾರಣದಿಂದಾಗಿ ಈ ದುರ್ಘಟನೆ ನಡೆದಿದೆ ಎಂಬುದು ತಿಳಿದು ಬಂದಿಲ್ಲ। ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ। ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸುವಂತೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ತುಮಕೂರು ಜಿಲ್ಲೆಯಲ್ಲಿ ಇಂದಿಗೆ 20ನೇ ದಿನಕ್ಕೆ ಕಾಲಿಟ್ಟಿದೆ। ಸರ್ಕಾರಕ್ಕೆ ಬೇಡಿಕೆ ಈಡೇರಿಸುವಂತೆ 36 ದಿನಗಳಿಂದ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು ಸರ್ಕಾರ ನೀಡಿದ ಭರವಸೆ ಮತ್ತು ಸಂಕ್ರಾಂತಿಯ ಗಿಫ್ಟ್ ಹುಸಿಯಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ। ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ। ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಒಕ್ಕೂಟಗಳ ವತಿಯಿಂದ ತುಮಕೂರು ಜಿಲ್ಲಾ ಘಟಕ ವತಿಯಿಂದ ಇವತ್ತಿಗೆ ನಾವು 19 ದಿನಗಳ ಕಾಲ ನಿರಂತರವಾದಂಥ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ। ಆದರೆ ಇವತ್ತು ಹಗಲು ರಾತ್ರಿ ಧರಣಿಯನ್ನು 12 ದಿನಗಳಿಂದ ನಿರಂತರವಾಗಿ ಮಾಡ್ತಿದ್ದೇವೆ। ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದೇನೆ, ನಾವು ಸುಮಾರು 10-15 ವರ್ಷಗಳ ಕಾಲ ಸುಮಾರು 14,564 ಉಪನ್ಯಾಸಕರು ಸೇವೆ ಸಲ್ಲಿಸ್ತಿರೋದ್ರಿಂದ ಹೆಸರು ನಾಗಣ್ಣ ಜಿಕೆ ಅಂತ। ನಾವೇನು ಕರ್ನಾಟಕ ಸರ್ಕಾರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ವಿ। ಈ ನಾವು ಒಂದು ಕನಿಷ್ಠ ಜೀವನ ನಿರ್ವಹಣೆ ಮಾಡಲಿಕ್ಕೆ ಒಂದು ಗೌರವಧನ ಫಿಕ್ಸ್ ಮಾಡಬೇಕು। ಸಿದ್ದೇಶ್ ಎನ್ ಎಸ್ ನೇಗಲಾಲ ಕೆಟಿವಿ ನ್ಯೂಸ್ ತುಮಕೂರು।
ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯಕಾಲದ ಜಾತ್ರಾ ಮಹೋತ್ಸವವನ್ನು ಹಾಗೂ ಲಿಂಗೈಕ್ಯ ಶ್ರೀ ಶ್ರೀ ಅಟವಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ 72ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ತುಮಕೂರು ಗ್ರಾಮಾಂತರ ಪ್ರಸಿದ್ಧ ಕ್ಷೇತ್ರ ಮತ್ತು ಜನಪ್ರಿಯ ಕ್ಷೇತ್ರವಾದ ಶ್ರೀ ಶ್ರೀ ಗುರು ಅಟವಿ ಶಿವಲಿಂಗ ಮಹಾಸ್ವಾಮೀಜಿ ಮಠದ ದಿವ್ಯ ಸನ್ನಿಧಿಯಲ್ಲಿ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀ ಅಟವಿ ಜಂಗಮ ಕ್ಷೇತ್ರದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಅಟವಿ ಶಿವಲಿಂಗ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಚಿಕ್ಕ ತೊಟ್ಲಕೇರಿ ಗ್ರಾಮದಿಂದ ಶ್ರೀ ಬಸವೇಶ್ವರ ದೇವಸ್ಥಾನದವರೆಗೂ ಸುಮಂಗಲಿಯರ ಕಳಶ ಕನ್ನಡಿ ಆರತಿಗಳೊಂದಿಗೆ ಶ್ರೀ ಓಂಕಾರ ಶಿವಯೋಗಿಗಳವರ ಹಾಗೂ ಶ್ರೀ ಅಟವಿ ಮಹಾಶಿವಯೋಗಿಗಳವರ ಉತ್ಸವವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯ ವೈಭೋಗಗಳೊಂದಿಗೆ ಶ್ರೀ ಅಟವಿ ಸ್ವಾಮಿ ಮಠಕ್ಕೆ ತಲುಪಿದವು. ನಂತರ ನಂದಿ ಧ್ವಜಾರೋಹಣ, ಶ್ರೀ ಅಟವೀಶ್ವರರ ಪಲ್ಲಕ್ಕಿ ಮಹೋತ್ಸವ ಹಾಗೂ ಮಹಾರುದ್ರಾಭಿಷೇಕ, ಪುಷ್ಪಾಲಂಕಾರ, ಶತಬಿಲ್ವಾರ್ಚನೆ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ಶ್ರೀ ಅಟವಿ ಕ್ಷೇತ್ರಾಭಿವೃದ್ಧಿ ಮತ್ತು ಗೋ ಸಂರಕ್ಷಣಾ ಟ್ರಸ್ಟ್ನ ಕಾರ್ಯಕಾರಿ ಮಂಡಳಿ ವತಿಯಿಂದ ಭಕ್ತಾದಿಗಳಿಗೆ ಗೋವುಗಳಿಗೆ ಹುಲ್ಲು ಹಾಗೂ ಮೇವು ಸಹಾಯ ಮಾಡಬೇಕಾಗಿ ಸಮಸ್ತ ಸದ್ಭಕ್ತರುಗಳಿಗೆ ಶ್ರೀ ಅಟವಿ ಜಂಗಮ ಮಠ ಅಧ್ಯಕ್ಷರಾದ ಶ್ರೀ ಶ್ರೀ ಶಿವಲಿಂಗ ಸ್ವಾಮೀಜಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀ ಟಿಬಿ ಶೇಖರ್ ರವರು ವಿನಂತಿ ಮಾಡಿದರು. ಸಿದ್ದೇಶ್, ಎನ್ಎಸ್ ನೇಗಲಾಲ, ಕೆಟಿವಿ ನ್ಯೂಸ್, ತುಮಕೂರು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶನಿವಾರ ರೋಟರಿ ಬಿಲ್ವಪ್ರಿಯ ಬೆಳ್ಳಾವಿ ವತಿಯಿಂದ ತುಮಕೂರಿನ ಕ್ಯಾಸ್ತಂತ್ರದ 33ನೇ ವಾರ್ಡಿನ ಎಲ್ಲಾ ಪೌರ ಕಾರ್ಮಿಕರಿಗೆ, ಹೂ ಮಾರುವ ಮಹಿಳೆಯರಿಗೆ ಹಾಗೂ ಮನೆ ಕೆಲಸ ಮಾಡುವ ಹೆಂಗಸರಿಗೆ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರವಿ ಜಿಆರ್, ಕ್ಯಾಸ್ತಂತ್ರದ ಮುಖಂಡರು ರೋಟರಿಯ ಬಗ್ಗೆ ಮಾತನಾಡಿ ರೋಟರಿಯ ಸೇವೆ ಶ್ಲಾಘನೀಯ, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೋಟರಿ ಬಿಲ್ವಪ್ರಿಯ ಬೆಳ್ಳಾವಿ ಅಧ್ಯಕ್ಷ ಪ್ರಸಾದ್ ಕೆಜೆ ಸಹಿತ ರೋಟರಿ ಸದಸ್ಯರು ಭಾಗವಹಿಸಿದ್ರು. ಸಿದ್ದೇಶ್, ಎನ್ಎಸ್ ನೇಗಲಾಲ, ಕೆಟಿವಿ ನ್ಯೂಸ್, ತುಮಕೂರು.